ಮತ್ತೆ ಮಾಲೀಕ ಅಲ್ಲಿ ಹೋಗಿರ್ಬೋದಲ್ಲ, ಅವರಲ್ಲಿ ಏನ್ ಮಾಡ್ತಿರ್ಬೋದು? ಏ ಕಾವ್ಯ, ಅಲ್ಲಿ ನೋಡು. ಜೋಳದ ಸಸಿಗಳು ಎಷ್ಟು ಚೆನ್ನಾಗಿ ಬೆಳೆದವಲ್ಲ, ಇವುಗಳ ವಿಶೇಷತೆ ಏನಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಈ ಸಸ್ಯಗಳ ವಿಶೇಷತೆ ಏನಂದ್ರೆ ಬೇರುಗಳು ಮಣ್ಣಿನ ಮೇಲ್ಪದರದಲ್ಲಿದ್ದು ಇವುಗಳು ಹುಲ್ಲಿನ ಜಾತಿಗೆ ಸೇರುತ್ತದೆ. ಹೌದು ಅಂಕೂರ್. ಏ ಕಾವ್ಯ, ಆ ಸಸ್ಯವೊಂದನ್ನು ಕೇಳು. ಸಸ್ಯಗಳನ್ನು ನಮ್ಮ ಸಸ್ಯಶಾಸ್ತ್ರದಲ್ಲಿ ಇನ್ನೊಂದು ಹೆಸರಿನಿಂದ ಕರೆಯುತ್ತೇವೆ, ಅದೇನಂತ ಹೇಳು ನೋಡೋಣ. ಗೊತ್ತಿಲ್ಲ. ಇವುಗಳನ್ನು ಮೂಲಿಕೆಗಳೆಂದು ಕರೆಯುತ್ತೇವೆ. ಇವುಗಳ ಕಾಲಾವಧಿ? ಇವು ಏಕವಾರ್ಷಿಕ ಸಸ್ಯಗಳಿರ್ಬೇಕು. ಸರಿಯಾಗಿ ಹೇಳ್ದೆ, ಇವು ಏಕವಾರ್ಷಿಕ ಸಸ್ಯಗಳೇ. ಏ ಮಾಳವಿಕಾ, ಈ ಗುಲಾಬಿ ಹೂ ನೋಡೆ ಎಷ್ಟು ಚೆನ್ನಾಗಿದೆ ಅಲ್ಲ. ಒಂದು ಎರಡು ಎಷ್ಟು ಚೆನ್ನಾಗಿದೆ ನೋಡು, ತುಂಬಾ ಮೃದುವಾಗಿದೆ. ಏ ಅಲ್ಲಿ ನೋಡು, ಹಳದಿ ಬಣ್ಣದ್ದು. ನಾಲ್ಕಿದೆ. ಏ ಇಲ್ಲಿ ನೋಡಿ, ಈ ಗುಲಾಬಿ ಹೂ ನೋಡು ಎಷ್ಟು ಎತ್ತರವಾಗಿದೆ. ನನ್ನಷ್ಟೇ ಎತ್ತರ ಇದೆಯಲ್ಲೇ. ಮೃದುವಾಗಿದೆ ಇದು ಕೂಡ. ಚಂದ್ರಿಕಾ ಅಲ್ಲಿ ನೋಡು, ದಾಸವಾಳ ಹೂವು. ಬಾಲ್ ಹೋಗೋಣ. ಮಾಳವಿಕಾ ಬಾ ಇಲ್ಲಿ, ಈ ಹೂಗಳು ನೋಡು ಎಷ್ಟು ಚೆನ್ನಾಗಿದೆ ಅಲ್ಲ. ತುಂಬಾ ಮೃದುವಾಗಿದೆ. ಅಯ್ಯೋ ಇಲ್ಲಿ ನೋಡು. ಚಂದ್ರಿಕಾ, ಈ ಸಸ್ಯಗಳನ್ನ ಪೊದ್ರುಗಳು ಅಂತ ಯಾಕೆ ಕರೀತಾರೆ? ಈ ಸಸ್ಯಗಳು ಮಧ್ಯಮ ಎತ್ತರದಲ್ಲಿ ಇರುತ್ತವೆ. ಈ ಮೂಲಿಕೆಗಳಿರ್ತಾವಲ್ಲ, ರಾಗಿ ಜೋಳ ಭತ್ತ, ಇದಕ್ಕಿಂತ ಎತ್ತರವಾಗಿದ್ದು ಮರಕ್ಕಿಂತ ಗಿಡ್ಡವಾಗಿರುತ್ತವೆ. ಈ ಸಸ್ಯಗಳಿಗೆ ಪೊದರುಗಳು ಅಂತ ಕರೀತಾರೆ. ಓ ಹೌದಾ? ಅಹು ಕೊಡಿಲಿ. ಈ ದಾಸವಾಳ, ಲಾಂಛನ, ಗುಲಾಬಿ ಪೊದರುಗಳಾಗಿದ್ರು ಸುವಾಸನೆ ಭರಿತವಾಗಿರ್ತವೆ. ಏ ರಾಜು, ಇದು ಮರ ಕಣೋ, ಇಲ್ಲಿರ ಎಲ್ಲ ಮರಗಳನ್ನ ಗಮನಿಸಿ ನೋಡು. ನೋಡ್ದೆ, ಆದ್ರೆ ನೀನ್ ಹೇಳಿದ ಅರ್ಥ ಆಗ್ಲಿಲ್ಲ. ಇವು ಯಾವುದೇ ಮೂಲಿಕೆ ಪೊದರುಗಳಲ್ಲ, ಇವು ಮರಗಳು. ಮರಗಳು ಸಸ್ಯಗಳಿಗಿಂತ ಎತ್ತರದಲ್ಲಿ ಬೆಳೆಯುತ್ತೆ. ಏ ರಾಜು, ಈ ಕಾಂಡವನ್ನ ಮುಟ್ಟ ನೋಡು, ನಿಂಗೇನ್ ಅನ್ಸುತ್ತೆ ಹೇಳು. ದಪ್ಪವಾಗಿದೆ, ಗಡಸಾಗಿದೆ. ಹ, ಇದಿದ್ಯಲ್ಲ, ಇದನ್ನು ತೊಗಟೆ ಅನ್ನುತ್ತಾರೆ. ಇದು ಬಿಸಿಲು ಮಳೆ ಗಾಳಿಯಿಂದ ರಕ್ಷಿಸುತ್ತೆ. ಎಲ್ಲಿ ಕೊಡು, ನಾನು ನೋಡ್ತೀನಿ. ಬಾರ ರಾಜು, ಮರದ ಹತ್ರ ಹೋಗೋಣ. ಸರಿ ಸರಿ ಬಾಬಾ. ಏ ರಾಜು, ಇವುಗಳೆಲ್ಲ ಇದಲ್ಲ, ಇದನ್ನ ಏನಂತಾರೆ ಹೇಳು. ರೆಂಬೆ ಕೊಂಬೆ ಅಂತಾರೆ. ಹ, ಈ ಮರಗಳಿದೆಯಲ್ಲ, ಇವು ವಿಶಾಲವಾಗಿ ಬೆಳೆಯುತ್ತೆ. ಈ ರೆಂಬೆ ಕೊಂಬೆಗಳನ್ನ ಹೊಂದಿರ್ತವೆ. ಇಲ್ಲಿ ನೋಡು,
ರಾಜು ಇವುಗಳನ್ನ ಬೇರಂತಾರೆ. ಇವು ಭೂಮಿದ ಹಾಳದಲ್ಲಿ ಹೋಗಿ ಹರಡ್ಕೊಂಡಿರ್ತವೆ. ಇವು ಗಾಳಿ ಬಂದ್ರು ಬಿದ್ದೋಗಲ್ಲ. ಏ ರಾಜು, ಟೀಚರ್ ಬರೋ ಸಮಯ ಆಯ್ತು, ಬಾ ಹೋಗೋಣ ಹೋಗೋಣ. ಹ್ಮ್, ಮಕ್ಕಳೇ, ಇಷ್ಟೊತ್ತ ತನಕ ನಾವೆಲ್ಲ ಮೂಲಿಕೆಗಳು, ಪೊದರುಗಳು ಮತ್ತು ಮರಗಳ ಬಗ್ಗೆ ತಿಳ್ಕೊಂಡ್ವಿ. ಮೂಲಿಕೆಗಳು ಯಾವ್ಯಾವು? ಭತ್ತ, ರಾಗಿ, ಜೋಳ. ಹ್ಮ್, ಮತ್ತೆ ಪೊದರುಗಳು? ಗುಲಾಬಿ ಮತ್ತೆ ದಾಸವಾಳ. ಹ್ಮ್, ಸರಿಯಾಗಿ ಹೇಳಿದ್ರಿ. ಈಗ ಮರಗಳು ಯಾವ್ಯಾವು? ಬೇವಿನ ಮರ, ತೆಂಗಿನ ಮರ ಹಾಗೂ ಮಾವಿನ ಮರ. ಹಾ, ಸರಿಯಾಗಿ ಹೇಳಿದಿರ. ಈಗ ಬಳ್ಳಿಗಳು, ಬಳ್ಳಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲೊಂದು ಕಡೆ ಬೇರೆ ಬೇರೆ ತರ ತರಾವರಿ ಬಳ್ಳಿಗಳಿದೆ, ಅಲ್ಲಿಗೆ ಹೋಗೋಣ. ಹ್ಮ್, ನಡ್ರಿ. ಬನ್ನಿ ಮಕ್ಕಳೇ, ನೋಡಿ, ಇವೇ ಎಷ್ಟು ಚಪ್ರ ತರ ಹಬ್ಬಿದಾರಲ್ಲ. ಹ್ಮ್, ಬನ್ನಿ. ಹಾ, ನೋಡಿದ್ರ ನೋಡಿ ಮಕ್ಕಳೇ, ಇವೇ ಬಳ್ಳಿಗಳು. ಈ ಬಳ್ಳಿಗಳು ನೇರವಾಗಿ ಬೆಳೆಯಲಾರದೆ ಬಳ್ಕೊಂಡಿರುತ್ತವೆ ಈ ಮರದ ಕಾಂಡ, ಗೋಡೆ ಮತ್ತೆ ಬೇಲಿಗಳ ಮೇಲೆ ಹೀಗೆ ಸುತ್ತಕೊಂಡು ಬೆಳೆದಿರುತ್ತವೆ. ಹ್ಮ್, ನೋಡಿ, ನೋಡಿದ್ರ ಹೇಗ್ ಸುತ್ತಕೊಂಡಿದೆಲ್ಲ. ನೋಡಿದ್ರ ಅಲ್ಲಿ ನೋಡಿ, ಬನ್ನಿ 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 ಬನ್ನಿ. ಬನ್ನಿ ಬನ್ನಿ. ಹಾ, ನೋಡಿದ್ರ ಈ ಸಸ್ಯಗಳ ಕುಡಿಗಳಿಗೆ ಉಂಗುರದಂತ ಸುರುಳಿಗಳಿದ್ದು ಇತರೆ ಸಸ್ಯಗಳನ್ನ ಸುತ್ತಕೊಳ್ಳೋದಕ್ಕೆ ಸಹಾಯಕವಾಗಿರುತ್ತೆ. ನೋಡಿ ಎಲ್ಲ ಕಡೆ ಯಾವ ಬಳ್ಳಿ ಇದು? ಹಾ, ಹೀರೆಕಾಯಿ. ನೋಡಿದ್ರ ನೋಡಿ, ಎಷ್ಟೊಂದು ಹೀರೆಕಾಯಿ ಬಿಟ್ಟಿದೆ ಅಲ್ಲ. ಹ್ಮ್, ನೋಡಿದ್ರ ಹೀರೆಕಾಯಿ ಬಳ್ಳಿ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಹೀರೆಕಾಯಿ ಇದೆ ಅಲ್ವಾ. ಹ್ಮ್, ಈಗ ಈ ಬಳ್ಳಿಗಳು ಅನ್ನೋದಕ್ಕೆ ಇನ್ ಏನೇನು ಉದಾಹರಣೆಗಳು ಕೊಡ್ಬೋದು ಹೇಳಿ ನೋಡೋಣ. ಮನಿ ಪ್ಲಾಂಟ್. ಹ್ಮ್, ಸರಿಯಾಗಿ ಹೇಳಿದೆ. ಮತ್ತೆ ಇನ್ಯಾವ ಬಳ್ಳಿಗಳಿದೆ ಹೇಳೋಣ. ಅಲ್ಲಿ ಕಾಣಿಸ್ತಿದ್ಯಲ್ಲ, ಕುಂಬಳಕಾಯಿ, ದ್ರಾಕ್ಷಿ, ಅವೆಲ್ಲ ಬಳ್ಳಿಗಳಲ್ವಾ ಸರ್? ಸರ್, ಅಲ್ಲಿ ಹಾಗಲಕಾಯಿ ಬಳ್ಳಿನೂ ಇದೆ ಸರ್. ಹ್ಮ್, ಎಲ್ರು ಸರಿಯಾಗಿ ಹೇಳಿದಿರ. ಹಾ, ಬನ್ನಿ ಹೋಗೋಣ. ಹ್ಮ್ ಮಕ್ಕಳೇ, ಸಸ್ಯಗಳನ್ನು ಗಾತ್ರಕ್ಕೆ ತಕ್ಕ ಹಾಗೆ ಮೂಲಿಕೆಗಳು, ಪೊದರುಗಳು ಮತ್ತು ಮರಗಳು ಅಂತ ಹೇಗೆ ವರ್ಗೀಕರಿಸ್ತಾರೋ, ಅವು ಬದುಕುವ ವೇಳೆಗೆ ತಕ್ಕಂತೆ ಅವನ್ನು ಏಕವಾರ್ಷಿಕ, ದ್ವೈವಾರ್ಷಿಕ ಹಾಗೂ ಬಹುವಾರ್ಷಿಕ ಸಸ್ಯಗಳು ಅಂತ ವರ್ಗೀಕರಿಸಲಾಗುತ್ತೆ. ಈ ಏಕವಾರ್ಷಿಕ ಸಸ್ಯ ಅಂದರೆ ಏನು ಗೊತ್ತಾ, ಆ ಸಸ್ಯಗಳು ಬರೀ ಒಂದೇ ವರ್ಷ ಬದುಕಿದ್ದು ಫಲ ಕೊಟ್ಟು ಒಣಗಿ ಹೋಗ್ತವೆ. ಉದಾಹರಣೆಗೆ ಈ ರಾಗಿ, ಜೋಳ, ಭತ್ತ ಇವೆಲ್ಲನೂ ಒಂದೇ ವರ್ಷ ಇದ್ದು ಫಲ ಕೊಟ್ಟು ಒಣಗಿ ಹೋಗ್ತವೆ. ಅದಕ್ಕೆ ಏಕವಾರ್ಷಿಕ ಸಸ್ಯ ಅಂತ ಕರೀತಾರೆ. ಈಗ ದ್ವೈವಾರ್ಷಿಕ ಸಸ್ಯಗಳು ಅಂದರೆ ಶುಂಠಿ, ಅರಿಶಿನ ಮತ್ತು ಕ್ಯಾರೆಟ್ ಇವೆಲ್ಲನೂ ಎರಡು ವರ್ಷಗಳ ಕಾಲ ಇದ್ದು ಬದುಕಿ ಫಲವನ್ನು ಕೊಟ್ಟು ಒಣಗಿ ಹೋಗ್ತವೆ. ಅದಕ್ಕೆ ಅವಕ್ಕೆ ದ್ವೈವಾರ್ಷಿಕ ಸಸ್ಯ ಅಂತ ಕರೀತಾರೆ. ಈಗ ಬಹುವಾರ್ಷಿಕ ಸಸ್ಯಗಳು, ಉದಾಹರಣೆ ನೀವೇ ಹೇಳಿ ನೋಡೋಣ. ತೆಂಗಿನ ಮರ, ಮಾವಿನ ಮರ, ಹುಣಸೆ ಮರ,
ಹಲಸಿನ ಮರ ಇವೆಲ್ಲ ಬಹುವಾರ್ಷಿಕ ಸಸ್ಯಗಳು ಸರ್. ಅಂಕುರ್, ಇವನ್ನೆಲ್ಲ ಬಹುವಾರ್ಷಿಕ ಸಸ್ಯಗಳು ಅಂತ ಯಾಕೆ ಕರೀತಾರೆ ಹೇಳು ನೋಡೋಣ. ಅನೇಕ ವರ್ಷ ಬದುಕಿ ಹಲವಾರು ವರ್ಷ ಫಲ ಕೊಡುವ ಸಸ್ಯಗಳನ್ನು ಬಹುವಾರ್ಷಿಕ ಸಸ್ಯಗಳಂತಾರೆ ಸರ್. ಆ ತುಂಬಾ ಸಂತೋಷ ಮಕ್ಕಳೇ, ಅಂಕುರ್ ಹೇಳಿದ್ದನ್ನ ಕೇಳಿಸ್ಕೊಂಡ್ರಲ್ವಾ? ಎಲ್ಲರೂ ಜ್ಞಾಪಕದಲ್ಲಿ ಇಟ್ಕೊಂಡಿರ್ಬೇಕು. ಸರಿನಾ, ಬನ್ನಿ ಹೋಗೋಣ. ಸರ್, ಇಲ್ಲಿ ಕಾಡಿಸ್ತಿರೋ ಪಾಚಿ ಯಾವ ಗುಂಪಿಗೆ ಸೇರಿರೋದು? ತುಂಬಾ ಒಳ್ಳೆ ಪ್ರಶ್ನೆ ಮಕ್ಕಳೇ, ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳಿ. ಈ ಸಸ್ಯಗಳನ್ನ ಹೂ ಬಿಡುವ ಸಸ್ಯಗಳು ಮತ್ತು ಹೂ ಬಿಡದ ಸಸ್ಯಗಳು ಅಂತಲೂ ವಿಭಾಗ ಮಾಡ್ತಾರೆ. ಈಗ ಹೂ ಬಿಡದ ಸಸ್ಯಗಳಿಗೆ ಹೂಗಳು ಇರೋದಿಲ್ಲ, ಹಣ್ಣುಗಳು ಇರೋದಿಲ್ಲ, ಬೀಜಗಳು ಇರೋದಿಲ್ಲ. ಈ ಹೂ ಬಿಡದ ಸಸ್ಯಗಳನ್ನು ಮತ್ತೆ ಎರಡು ಗುಂಪುಗಳಾಗಿ ವಿಭಾಗ ಮಾಡ್ತಾರೆ. ಒಂದು ಹವಾಸನೆಗಳು, ಇನ್ನೊಂದು ಜರಿಗಿಡಗಳು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪಾಚಿ, ಇದು ಹವಾಸನೆ ಗುಂಪಿಗೆ ಸೇರಿದ್ದು. ಇದು ಎಲ್ಲಿ ನೆರಳಿರುತ್ತೋ ಮತ್ತು ಎಲ್ಲಿ ತೇವಾಂಶ ಹೆಚ್ಚಿರುತ್ತೋ ಅಲ್ಲಿ ಬೆಳೆಯುತ್ತೆ. ಇವಕ್ಕೆ ಚಿಕ್ಕ ಚಿಕ್ಕ ರೋಮದಂತಹ ಬೇರುಗಳಿದ್ದು ಎಲೆಗಳು ಇರುತ್ತವೆ. ಇದೇ ಪಾಚಿ ತಗೋ, ಕೈಲಿಟ್ಟು ನೋಡಿ. ಎಲ್ಲರೂ ಗಮನಿಸಿ, ಒಂದು ಕಡೆಗೆ ಇಲ್ಲಿ ನೋಡು, ಒಂದು ಕಡೆಗೆ ಸಣ್ಣ ಸಣ್ಣ ರೋಮಗಳಂತ ಬೇರಿರುತ್ತೆ, ಇನ್ನೊಂದು ಕಡೆಗೆ ಅದೇ ತರ ಸಣ್ಣ ಸಣ್ಣ ಎಲೆಗಳಿರುತ್ತೆ. ಗಮನಿಸಿದ್ರ ನೋಡಿದ್ರ ಸರ್, ಇವು ಮಳೆಗಾಲದಲ್ಲಿ ಬಂಡೆ ಮೇಲೆ, ಮನೆ ಮೇಲೆ ಹಾಗೂ ಗೋಡೆಗಳ ಮೇಲೆ ಹಸಿರು ಜಮಕಾಂತ ಇರುತ್ತೆ, ಅದೇ ಅಲ್ವಾ ಸರ್ ಇದು? ಹಾ ಹೌದು ಹೌದು, ಅದೇ ಇದು ಸರ್. ಜರಿ ಗಿಡನೂ ಹೀಗೆ ಇರುತ್ತಾ? ಇಲ್ಲ ಇಲ್ಲ, ಜರಿ ಗಿಡಗಳು ಬೇರೆ ತರ ಇರುತ್ತೆ. ಬನ್ನಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಬನ್ನಿ ಮಕ್ಕಳೇ, ಹೂ ಬಿಡದ ಸಸ್ಯಗಳಲ್ಲಿ ಹವಾಸನೆ ಮತ್ತೆ ಜರಿ ಗಿಡಗಳು ಅಂತ ಎರಡು ವಿಭಾಗ ಮಾಡ್ತಾರೆ ಅಂತ ಹೇಳದ್ನಲ್ಲ. ಜರಿ ಗಿಡ ಹೇಗಿರುತ್ತೆ ಅಂತ ಕೇಳದಲ್ಲ, ಯಾರು ಕೇಳಿದ್ದು? ನೀನಾ? ಹಾ ನೋಡಿ, ಇಲ್ಲಿದೆ ಜರಿ ಗಿಡಗಳು, ಇವೆಲ್ಲ ಜರಿ ಗಿಡಗಳೇ. ಇವಕ್ಕೂ ನಿರ್ದಿಷ್ಟವಾದ ಬೇರು, ಎಲೆ ಮತ್ತು ಕಾಂಡ ಎಲ್ಲ ಇರುತ್ತೆ. ಇದನ್ನ ಅಲಂಕಾರಿಕ ಸಸ್ಯಗಳಾಗಿ ಕೂಡ ಉಪಯೋಗಿಸ್ತಾರೆ. ನೋಡಿ, ಇಲ್ಲೊಂದು ಎಲೆ ಇದೆ, ಇದರ ಹಿಂದೆ ಸಣ್ಣ 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 ರಂಧ್ರಗಳಿದೆ, ಗಮನಿಸಿ ಎಲ್ಲ ನೋಡಿ. ಇದೆ ಜರಿ ಗಿಡಗಳು. ಬನ್ನಿ ಮುಂದೆ ಹೋಗೋಣ. ಮಕ್ಕಳೇ, ಈ ಸೂರ್ಯಕಾಂತಿ, ಬದನೆ, ಹತ್ತಿ, ಬೆಂಡೆ ಇವೆಲ್ಲ ಯಾವ ತರದ ಸಸ್ಯ ಹೇಳಿ ನೋಡೋಣ ಸರ್. ಇವು ಹೂ ಬಿಡೋ ಸಸ್ಯಗಳು. ಸರಿಯಾಗಿ ಹೇಳಿದೆ. ಈ ಹೂ ಬಿಡೋ ಸಸ್ಯಗಳು ಹೆಚ್ಚು ಅಭಿವೃದ್ಧಿ ಹೊಂದಿರುವ ಬೇರು, ಕಾಂಡ, ಎಲೆ ಮತ್ತು ಹೂಗಳನ್ನ ಹೊಂದಿರುತ್ತವೆ. ಇಲ್ಲಿ ನೋಡಿ, ಇಲ್ಲೊಂದು ಬೆಂಡೆಕಾಯಿ ಗಿಡ ಇದೆ, ಕಾಣಿಸ್ತಾ ಇದೆ ಇದು ಬೆಂಡೆಕಾಯಿ. ನೋಡಿದ್ರ ಈ ಹೂ ನೋಡಿದ್ರ? ಈ ತರ ಹೂ ಬಿಡೋ ಸಸ್ಯ ಇನ್ ಯಾವ್ದು ಯಾವ್ದು ಇದೆ ಹೇಳಿ ನೋಡೋಣ. ಸರಿಯಾಗಿ ಹೇಳಿದ್ರಿ ಎಲ್ಲರು. ಬನ್ನಿ ಈಗ ಪ್ರಯೋಗಶಾಲೆಗೆ ಹೋಗಿ ಕೆಲವು ಚಟುವಟಿಕೆಗಳನ್ನ ಮಾಡ್ತಾ ಈ ಹೂ ಬಿಡೋ ಸಸ್ಯಗಳ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ. ನಡ್ರಿ ನಡ್ರಿ.
ಮರಗಳಲ್ಲೆಲ್ಲ ಹಣ್ಣಿದೆ, ಅದನ್ನು ನೀವು ತಿನ್ನಬಹುದು. ಆದರೆ ಅದಕ್ಕಿಂತ ಮುಂಚೆ ನೀವು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಹ್ಞೂ, ಪುಟ್ಟಿ, ನಿನ್ನ ಕೈಲಿರೋ ಆ ಸಪೋಟ ಹಣ್ಣು ಆವೃತ ಬೀಜ ಸಸ್ಯನೋ ಅಥವಾ ಅನಾವೃತ ಬೀಜ ಸಸ್ಯನೋ ಹೇಳು ನೋಡೋಣ. ಸರ್, ಇದು ಆವೃತ ಬೀಜ ಸಸ್ಯ. ಹ್ಮ್, ಅದು ಹೇಗೆ ಅಂತ ಸ್ವಲ್ಪ ನಿನ್ನ ಗೆಳೆಯರಿಗೆಲ್ಲ ವಿವರಿಸಿ ಹೇಳ್ತೀಯಾ? ಸರ್, ಈ ಬೀಜಗಳು ಹಣ್ಣಿನಿಂದ ಆವೃತವಾಗಿರೋದ್ರಿಂದ ಇದನ್ನ ಆವೃತ ಬೀಜ ಸಸ್ಯ ಅಂತಾರೆ. ಪುಟ, ನಿನ್ನ ಕೈಲಿರೋ ಆ ಗೇರು ಬೀಜದ ಹಣ್ಣು ಅದು ಆವೃತ ಬೀಜ ಸಸ್ಯನೋ ಅಥವಾ ಅನಾವೃತ ಬೀಜ ಸಸ್ಯನೋ ಹೇಳು ನೋಡೋಣ. ಸರ್, ಇದು ಅನಾವೃತ ಬೀಜ ಸಸ್ಯ, ಏಕೆಂದ್ರೆ ಇಲ್ಲಿ ಬೀಜ ಹಣ್ಣಿನಿಂದ ಆವೃತವಾಗಿಲ್ಲ. ಹ ಮಕ್ಕಳೇ, ಈಗ ಇನ್ನೊಂದು ವಿಷಯ, ಈ ಆವೃತ ಬೀಜ ಸಸ್ಯಗಳಲ್ಲಿ ಮತ್ತೆ ಏಕದಳ ಮತ್ತು ದ್ವಿದಳ ಅಂತ ಎರಡು ವಿಭಾಗ ಮಾಡ್ತೀವಿ. ಇದು ಏಕದಳ ಮತ್ತು ದ್ವಿದಳ ಅಂದರೆ ಏನು ಅಂತ ಈಗ ಒಂದು ಸಣ್ಣ ಚಟುವಟಿಕೆಯಿಂದ ತಿಳ್ಕೊಳ್ಳೋಣ. ಮಾಳವಿಕ, ನಿನ್ನ ಕೈಲಿರೋ ಆ ಕಡಲೆಕಾಳನ್ನು ಹಗುರವಾಗಿ ಅದುಮು. ಹಾಂ ಅಂಕುರ್, ಈಗ ನಿನ್ನ ಕೈಲಿರೋ ಆ ಜೋಳದ ಬೀಜವನ್ನು ಹಗುರವಾಗಿ ಅದುಮು. ಸರ್, ಇದು ಪುಡಿ ಆಯ್ತು. ಸರ್, ಈ ಕಡಲೆ ಬೀಜ ಎರಡು ಹೋಳಾಯ್ತು, ಆದ್ರೆ ಆ ಜೋಳದ ಬೀಜ ಹೋಳೆ ಆಗ್ಲಿಲ್ಲ. ನೋಡಿದ್ರ ಮಕ್ಕಳೇ, ಹೀಗೆ ಎರಡು ಹೋಳಾಗಿ ವಿಭಜನೆಯಾಗೋ ಬೀಜಗಳ ಸಸ್ಯಗಳಿಗೆ ದ್ವಿದಳ ಅಂತ ಕರೀತಾರೆ. ಹೋಳಾಗದೇ ಇರೋಂಥ ಸಸ್ಯಗಳಿಗೆ ಏಕದಳ ಅಂತ ಕರೀತಾರೆ. ಸರ್, ಇದ್ರ ಬಗ್ಗೆ ಇನ್ನೂ ವಿವರವಾಗಿ ಹೇಳಿ ಸರ್. ಖಂಡಿತವಾಗ್ಲೂ ಹೇಳ್ತೀನಿ ನೋಡಿ. ಇಲ್ಲಿ ಏಕದಳ ಸಸ್ಯ ಮತ್ತು ದ್ವಿದಳ ಸಸ್ಯ ಎರಡನ್ನೂ ನಿಮಗೋಸ್ಕರ ಅಂತಲೇ ತಂದಿದ್ದೀನಿ. ಈಗ ಈ ಏಕದಳ ಸಸ್ಯ ಹೇಗಿರುತ್ತೆ ಮತ್ತು ದ್ವಿದಳ ಸಸ್ಯ ಹೇಗಿರುತ್ತೆ, ಅವುಗಳ ವ್ಯತ್ಯಾಸ ಏನು ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ ಏಕದಳ ಸಸ್ಯ, ಈ ಏಕದಳ ಸಸ್ಯ ಇದರ ಬೇರನ್ನು ಗಮನಿಸಿ. ಈ ಬೇರು ತಂತು ಬೇರುಗಳು, ತಂತು ಬೇರುಗಳು ಇರುವಂಥ ಸಸ್ಯ ಇದು. ಮತ್ತು ಇವುಗಳ ಎಲೆ ಉದ್ದವಾಗಿದ್ದು ನೋಡಿ, ಉದ್ದಕ್ಕಿದೆಲ್ಲ ಎಲೆ. ಈ ಇವುಗಳ ಎಲೆ ಉದ್ದವಾಗಿದ್ದು ಇದರ ನಾಳಗಳು ಸಮಾನವಾಗಿರುತ್ತೆ. ಇದು ಏಕದಳ ಸಸ್ಯ. ಈಗ ಈ ದ್ವಿದಳ ಸಸ್ಯದ ಬಗ್ಗೆ ನೋಡೋಣ. ಇದಕ್ಕೆ ಇದರ ಬೇರು ಒಂದು ದೊಡ್ಡ ತಾಯಿ ಬೇರಿರುತ್ತೆ ಮತ್ತು ಸಣ್ಣ ಸಣ್ಣ ಬೇರುಗಳಿರುತ್ತೆ, ಇದನ್ನು ಗಮನಿಸಿ. ಜೊತೆಗೆ ಇದರ ಎಲೆಗಳು ತುಂಬ ಅಗಲವಾಗಿದ್ದು ಅದರ ನಾಳ ಬಲೆಯ ರೀತಿ ಇರುತ್ತೆ ನೋಡಿ, ನಾಳಗಳು ಗಮನಿಸಿ. ಇದು ದ್ವಿದಳ ಸಸ್ಯ. ಮಕ್ಕಳೇ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರಿನಲ್ಲಿದೆ, ಕೃಷಿ ವಿಶ್ವವಿದ್ಯಾನಿಲಯ, ಬನ್ನಿ ಹೋಗೋಣ. ನೋಡಿ ಮಕ್ಕಳೇ, ನಮ್ಮ ನಾಡು ಕನ್ನಡ ನಾಡು ಶ್ರೀಗಂಧದ ಬೀಡು ಅಂತ ಹೆಸರಾಗಿದೆ ಅಲ್ವಾ, ನೋಡಿ ಆ ಶ್ರೀಗಂಧದ ಮರನೇ ಇದು. ಹ್ಞೂ, ನೋಡಿದ್ರ ಬನ್ನಿ, ಇಲ್ಲಿ ಯಾವ ಮರ ಇದೆ ನೋಡಿ, ಅರಿಶಿನ ತೇಗ. ಹಾಂ ಬನ್ನಿ, ಇಲ್ಲೊಂದು ತಮಾಷೆಯಾಗಿದೆ ಬನ್ನಿ ನೋಡಿ, ಇದು ಬೆಳ್ಳುಳ್ಳಿ ವಾಸನೆ ಬರೋ ಅಂಥ ಗಿಡ ಇದು. ಹಾಂ, ಬೆಳ್ಳುಳ್ಳಿ ವಾಸನೆ ನೋಡಿ ಬೇಕಾದ್ರೆ. ಹ್ಞೂ ಹ್ಞೂ ಅಲ್ವಾ. ಹಾಂ ಹಾಂ ಬನ್ನಿ ಹೋಗೋಣ. ನೋಡಿದ್ರ ಈ ಸಸ್ಯೋದ್ಯಾನದಲ್ಲಿ ಎಷ್ಟೊಂದು ಗಿಡಗಳು ಸಸ್ಯಗಳು ಎಲ್ಲ ಇದೆ ಅಲ್ಲ. ಹ್ಞೂ ಬನ್ನಿ ಬನ್ನಿ. ಹಾಂ ಮಕ್ಕಳೇ ನೋಡಿ, ಇದು ಆನೆ ಗುಲ್ಗಂಜಿ ಸಸ್ಯ. ಹ್ಞೂ, ಗುಲ್ಗಂಜಿ ಕೇಳಿದ್ದೀರ ನೀವು? ಹಾ, ಇದು ಆನೆ ಗುಲ್ಗಂಜಿ. ಆಮೇಲೆ ಇಲ್ಲಿ ನೋಡಿ, ಇದು ನೋಡಿದಿರಾ, ಪಾಪಾಸ್ ಕಳ್ಳಿ. ಹಾ, ಪಾಪಾಸ್ ಕಳ್ಳಿ, ಇದಕ್ಕೆ ಎಲೆ ಇರೋದಿಲ್ಲ, ಮುಳ್ಳುಗಳಿರುತ್ತೆ ಈ ಸಸ್ಯಕ್ಕೆ. ಇದೇ ಜಾತಿಯ ಹಲವಾರು ಥರ ಸಸ್ಯಗಳು ನಿಮಗೆ ಸಿಗತ್ವೆ. ಹ್ಮ್,
ಓಹೋ, ಇಲ್ಲಿ ಯಾವುದೋ ಒಂದೆರಡು ಸಸ್ಯಗಳಿದೆಯಲ್ಲ, ಇದು ಯಾವುದಿದು ನೋಡಿ ಬೋರ್ಡು, ಸುರಹೊನ್ನೆ ನೋಡಿ ಅಲ್ಲೂ ಎಲ್ಲ ಬೋರ್ಡ್ಗಳು ಹಾಕಿದ್ದಾರೆ, ನೀವೇ ನೋಡಿ ಹೋಗಿ ಓದಿ. ಹಾಂ, ಬೀಟೆ ಮರ, ಹಾಂ ತಾಮ್ರ ಪುಷಿ ನೋಡಿದ್ರ. ಹಾಂ ಆಯಿತು. ಆಹಾ, ಇಲ್ಲಿ ನೋಡಿ ಇಲ್ಲಿ, ಹಾಂ ಏನಿದು ಗೊತ್ತಾ? ಹಾಂ ಹಾಂ, ಅಣಬೆ ಅಣಬೆ, ನಾಯಿ ಕೊಡೆ ಅಂತ ಅಂತಾರೆ, ಕೇಳಿದಿರಾ? ಹಾಂ, ಇದು ನಾಯಿ ಕೊಡೆಯ ಒಂದು ಥರ, ಒಂದು ಜಾತಿ, ಒಂದು ಜಾತಿಯ ನಾಯಿ ಕೊಡೆ ಅದು. ಬನ್ನಿ ಮುಂದೆ ಹೋಗೋಣ. ತುರುಕು ಹರಳು ಅಲ್ಲ, ಎಂತೆಂಥ ಸಸ್ಯಗಳಿದೆ ಅಲ್ವಾ. ಮುಳ್ಳು ರಾಮಫಲ. ಹಾ ಮಕ್ಕಳೇ, ಇಷ್ಟೋ ತನಕ ಬೇರೆ ಬೇರೆ ಥರದ ಸಸ್ಯಗಳನ್ನೆಲ್ಲ ನೀವು ನೋಡಿದ್ದೀರಿ, ಬಳ್ಳಿಗಳನ್ನ ನೋಡಿದ್ದೀರಿ. ಈಗ ಇನ್ನೊಂದು ವಿಶೇಷವಾದ ಸಸ್ಯ ಸಂಕುಲಕ್ಕೆ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಇದೇನು ಗೊತ್ತಾ? ಇವೆಲ್ಲ ಜೈವಿಕ ಇಂಧನ ಸಸ್ಯಗಳು. ಇಲ್ಲೆಲ್ಲ ಇದೆಯಲ್ಲ, ತಗೊಂಡು ಬನ್ನಿ ಒಂದೊಂದು. ಹೋಗಿ ಹೋಗಿ. ತಂದ್ರ ತಗೊಂಡು ಬಾಪ. ನೋಡಿ ಮಕ್ಕಳೇ, ಈ ಸಸ್ಯಗಳೆಲ್ಲ ಇದೆಯಲ್ಲ, ಇವೆಲ್ಲ ಜೈವಿಕ ಇಂಧನ ಸಸ್ಯಗಳು. ಹಾ, ಈ ಸಸ್ಯದ ಹೆಸರು ಜೆಟ್ರೋಫಾ. ಏನೇಳಿ? ಜೆಟ್ರೋಫಾ. ಮತ್ತೆ ಈ ಸಸ್ಯದ ಹೆಸರು ಹಿಪ್ಪೆ. ಏನು ಹಿಪ್ಪೆ? ಇದು ಬೇವಿನ ಗಿಡ, ಬೇವಿನ ಮರ ಎಲ್ಲ ನೋಡಿದಿರ ತಾನೆ? ಹಾ. ಇದು ಹೊಂಗೆ. ಏನೇಳಿ? ಹೊಂಗೆ. ಮತ್ತೆ ಅವನು ಇಟ್ಕೊಂಡಿದ್ದಾನಲ್ಲ, ಆ ಸಸ್ಯದ ಹೆಸರು ಸಿಮರೋಬಾ. ಸಿಮರೋಬಾ. ಹಾ, ಎಲ್ಲ ಗಮನಿಸಿ ಎಲೆಯ ಆಕಾರ ಹೇಗಿದೆ. ಹಾ, ಎಲ್ಲ ಗಮನಿಸಿ ನೋಡಿದ್ರ ಜೆಟ್ರೋಫಾ ಎಲೆಗಳು ಎಷ್ಟು ಅಗಲ ಇದೆ ಅಲ್ಲ. ಹಾ, ಇವೆಲ್ಲನೂ ಹೂ ಬಿಡೋ ಸಸ್ಯಗಳೇ, ಮತ್ತೆ ಇವೆಲ್ಲನೂ ಜೈವಿಕ ಇಂಧನ ಸಸ್ಯಗಳು. ಸರ್, ಜೈವಿಕ ಇಂಧನ ಅಂದ್ರೆ ಏನು? ಹಾ, ಈ ವಾಹನಗಳು ಓಡಾಡೋದಕ್ಕೆ ಪೆಟ್ರೋಲು ಡೀಸೆಲ್ಲು ಎಲ್ಲ ಹಾಕ್ತೀವಲ್ವಾ, ಹಾಗೆ ಈ ಸಸ್ಯಗಳಲ್ಲಿ ಬಿಡೋ ಬೀಜಗಳನ್ನ ತೆಗೆದು ಅದರಿಂದ ಎಣ್ಣೆ ತೆಗೆದು ಅದನ್ನ ಇಂಧನವಾಗಿ ಬಳಸ್ತಾರೆ. ಅದಕ್ಕೆ ಬಯೋಫ್ಯೂಯಲ್ ಅಥವಾ ಜೈವಿಕ ಇಂಧನ ಅಂತಾರೆ. ಏನಂತಾರೆ? ಜೈವಿಕ ಇಂಧನ. ಹಾ, ಇದನ್ನ ಬಳಸೋದ್ರಿಂದ ಪರಿಸರ ಮಾಲಿನ್ಯನು ತುಂಬಾ ಕಡಿಮೆ ಆಗುತ್ತೆ, ಅದನ್ನ ಹತೋಟಿಲಿ ಇಡೋದಕ್ಕೆ ಸಹಾಯ ಆಗುತ್ತೆ. ಹ್ಮ್, ಬನ್ನಿ ಇಟ್ಟು ಬನ್ನಿ, ಮುಂದಕ್ಕೆ ಹೋಗೋಣ. ಹ್ಮ್, ಅಲ್ಲಲ್ಲೇ ಇಡಿ. ಮತ್ತೆ ಮಕ್ಕಳೇ, ಈ ವಾಹನಗಳ ಚಕ್ರ ಯಾವ್ದ್ರಲ್ಲಿ ಮಾಡೋದು ಹೇಳಿ ನೋಡೋಣ. ಹಾ, ಆ ರಬ್ಬರ್ ಈ ಮರದಿಂದಾನೇ ತೆಗೆಯೋದು. ಈ ಮರದ ಹಾಲನ್ನು ಶೇಖರಿಸಿ ಆಮೇಲೆ ಅದನ್ನು ಪ್ರೊಸೆಸ್ ಮಾಡಿ ರಬ್ಬರ್ನ ತಯಾರಿಸ್ತಾರೆ. ತುಂಬ ಉಪಯುಕ್ತವಾದ ಮರ ರಬ್ಬರ್, ನಾಟಿ ರಬ್ಬರ್. ಹ್ಞೂ, ಬನ್ನಿ ಮಕ್ಕಳೇ. ಈ ಮರದ ಹೆಸರು ಕೆಂಪು ಬೂರುಗ.